ಸರ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫಸ್ಟ್ ಟೈಮ್ ಈ ತರ ಆಡಿಯನ್ಸ್ ಮಧ್ಯದಲ್ಲಿ ನೋಡಿದ್ದು ನಮ್ಮ ಚಿತ್ರಮಂದಿರ ಪೂರ್ತಿ ಆಗಿತ್ತು ಹಾಗೆ ಎಲ್ಲರೂ ಮೆಚ್ಚುಗೆಯಿಂದ ಅವರ ರಿಯಾಕ್ಷನ್ಸ್ ಇಂದ ನಮ್ಮ ಹೃದಯ ತುಂಬಿ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸರ್ ಅಂದ್ರೆ ಎಲ್ಲ ಕಥೆಗೆ ಏನು ಬೇಕಾಗಿತ್ತು ಅಷ್ಟೇ ಇದೆ ಎಲ್ಲೂ ನಾವು ನಮ್ಮಿಬ್ಬರದು ಇದನ್ನ ತೋರಿಸಬೇಕು ಅಂತ ಎಲ್ಲೂ ಫೋರ್ಸ್ ಮಾಡಕ್ಕೆ ಹೋಗಿಲ್ಲ ಎಷ್ಟು ಕಥೆಗೆ ಅವಶ್ಯಕತೆ ಇತ್ತು ಅಷ್ಟನೇ ಮಾಡಿದ್ದಾರೆ ಸೋ ಹಾಗಾಗಿ 2.5 ಗಂಟೆನಲ್ಲಿ ಇಮೋಷನ್ಸ್ ನೀಟಾ ಕನ್ವೇ ಆಗುತ್ತೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ ಅಲ್ಲೇ ಇದ್ದಾರೆ ಅವರು ಮೊದಲನೇ ಬಾರಿಗೆ ಅವರು ಈ ತರ ಇಷ್ಟು ಜನರ ಮಧ್ಯೆ ನೋಡ್ತಾ ಇರೋದು ಸಿನಿಮಾನ ಯಾಕೆಂದ್ರೆ ನನ್ನ ಹಿಂದಿನ ಸಿನಿಮಾಗಳು ಮೇಜರ್ಲಿ OTT ನಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಪಡ್ಕೊಂಡಿತ್ತು ಕೋವಿಡ್ ಟೈಮ್ ಅಲ್ಲಿ ರಿಲೀಸ್ ಆಗಿದ್ರಿಂದ ಹಾಗಾಗಿ ಮೊದಲನೇ ಬಾರಿಗೆ ದೊಡ್ಡ ಪರದೆಯಲ್ಲಿ ಇಷ್ಟು ಜನರ ಮಧ್ಯೆ ನೋಡಿದ್ದು ಅವರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇದೆ ಅವರನ್ನ ಹೆಮ್ಮೆ ಪಡಿಸಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಇದೆ ತರ ಅವರ ಹೆಸರನ್ನ ಬೆಳೆಸ್ತಾ ಹೋಗಬೇಕು ಅನ್ನೋದೇ ನನ್ನ ಆಸೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಉದಯ ಸೂರ್ಯ ಹೆಂಗಿತ್ತು ಮೂವಿ ಎಲ್ಲರೂ ನೋಡಿದರೆ ಫಸ್ಟ್ ಶೋ ಮುಗಿಸಿದೀವಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ ಸೋಡಾ ಲಿವ್ಸ್ ಫಾರ್ ಎವರ್ ಹೆಂಗ್ ಇಷ್ಟ ಆಯ್ತು ನೀವು ಹೇಳಬೇಕು ಈಗ ನೀವು ಬೆಳೆಸಬೇಕು ಹಾ ಆಡಿಯನ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಆಡಿಯನ್ಸ್ ತುಂಬಾ ಇಷ್ಟಪಟ್ಟಿದ್ದಾರೆ ಮೂವಿನ ನನಗೆ ಹೇಳ್ತಾ ಇದ್ದಾರೆ ಈಗ ನೋಡಿ ಇವರು ಕೇಳಿ ಇವರು ಒಬ್ರು ಇದ್ದಾರೆ ಇಲ್ಲೇ ಜನ ಇದ್ದಾರೆ ತುಂಬಾ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸೋ ನೋಡೋಣ ಮುಂದೆ ಹೆಂಗ್ ಹೋಗುತ್ತೆ ಅಂತ ತುಂಬಾ ಎಕ್ಸೈಟೆಡ್ ಆಗಿದೀವಿ ಫಸ್ಟ್ ಶೋ ಮುಗಿದಿದೆ ಇನ್ನ ತುಂಬಾ ಶೋಸ್ ಇದೆ ನೋಡಕ್ಕೆ ಯಾರು ಮಿಸ್ ಮಾಡಬೇಡಿ ಬಡಿಸ್ನ ಕರ್ಕೊಂಡು ಬಂದ್ಬಿಟ್ಟು ಥಿಯೇಟರ್ ಒಳಗೆ ನುಗ್ಗಿ ಸಿನಿಮಾ ನೋಡಿ ಜನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಥಿಯೇಟರ್ ಅಲ್ಲಿ ಖುಷಿ ಆಗ್ತಾ ಇದೆ ಯಾಲ್ಲ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ನಿಮ್ಮ ನಿಮ್ಮ ಹತ್ರ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ ಫ್ರೆಂಡ್ಶಿಪ್ ಮೇಲೆ ಇರುವಂತ ಸಿನಿಮಾ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಥ್ಯಾಂಕ್ ಯು ಸರ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫಸ್ಟ್ ಟೈಮ್ ಈ ತರ ಆಡಿಯನ್ಸ್ ಮಧ್ಯದಲ್ಲಿ ನೋಡಿದ್ದು ನಮ್ಮ ಚಿತ್ರಮಂದಿರ ಪೂರ್ತಿ ಆಗಿತ್ತು ಹಾಗೆ ಎಲ್ಲರೂ ಮೆಚ್ಚುಗೆಯಿಂದ ಅವರ ರಿಯಾಕ್ಷನ್ಸ್ ಇಂದ ನಮ್ಮ ಹೃದಯ ತುಂಬಿ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸರ್ ಅಂದ್ರೆ ಎಲ್ಲ ಕಥೆಗೆ ಏನು ಬೇಕಾಗಿತ್ತು ಅಷ್ಟೇ ಇದೆ ಎಲ್ಲೂ ನಾವು ನಮ್ಮಿಬ್ಬರದು ಇದನ್ನ ತೋರಿಸಬೇಕು ಅಂತ ಎಲ್ಲೂ ಫೋರ್ಸ್ ಮಾಡಕ್ಕೆ ಹೋಗಿಲ್ಲ ಎಷ್ಟು ಕಥೆಗೆ ಅವಶ್ಯಕತೆ ಇತ್ತು ಅಷ್ಟನ್ನೇ ಮಾಡಿದ್ದಾರೆ ಸೋ ಹಾಗಾಗಿ 2.5 ಗಂಟೆನಲ್ಲಿ ಇಮೋಷನ್ಸ್ ನೀಟಾ ಕನ್ವೇ ಆಗುತ್ತೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ ಅಲ್ಲೇ ಇದ್ದಾರೆ ಅವರು ಮೊದಲನೇ ಬಾರಿಗೆ ಅವರು ಈ ತರ ಇಷ್ಟು ಜನರ ಮಧ್ಯೆ ನೋಡ್ತಾ ಇರೋದು ಸಿನಿಮಾನ ಯಾಕೆಂದ್ರೆ ನನ್ನ ಹಿಂದಿನ ಸಿನಿಮಾಗಳು ಮೇಜರ್ಲಿ OTT ನಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಪಡ್ಕೊಂಡಿತ್ತು ಕೋವಿಡ್ ಟೈಮ್ ಅಲ್ಲಿ ರಿಲೀಸ್ ಆಗಿದ್ರಿಂದ ಹಾಗಾಗಿ ಮೊದಲನೇ ಬಾರಿಗೆ ದೊಡ್ಡ ಪರದೆಯಲ್ಲಿ ಇಷ್ಟು ಜನರ ಮಧ್ಯೆ ನೋಡಿದ್ದು ಅವರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇದೆ ಅವ್ರನ್ನ ಹೆಮ್ಮೆ ಪಡಿಸಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಇದೇ ತರ ಅವ್ರ ಹೆಸರನ್ನ ಬೆಳೆಸ್ತಾ ಹೋಗ್ಬೇಕು ಅನ್ನೋದೇ ನನ್ನ